ವಿಶ್ವದೆಲ್ಲೆಡೆ ಅಶಾಂತಿ ಸೃಷ್ಟಿಸಿರುವ ಮಹಾಮಾರಿ ಕೊರೋನಾದ ಬಿಸಿ ಮುಸ್ಲಿಮರ ಪವಿತ್ರ ಹಬ್ಬ ರಂಜಾನ್ ಗೆ ತಟ್ಟಿದೆ ಪ್ರತಿ ವರ್ಷವೂ ರಂಜಾನ್ ವೇಳೆ ಗಿಜಿಗುಡುತ್ತಿದ್ದ ಮಸೀದಿಗಳು ರಸ್ತೆಗಳು ಇಂದು ಬಿಕೋ ಎನ್ನುತ್ತಿದೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಬೇಕಾದ ನಿಟ್ಟಿನಲ್ಲಿ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗವಹಿಸಲು ನಿರ್ಬಂಧ ಇರುವ ಹಿನ್ನೆಲೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗಳ ಮಸೀದಿಗಳಲ್ಲಿ ನೀರವ ಮೌನ ಆವರಿಸಿದೆ ಇನ್ನೊಂದೆಡೆ ಭಾನುವಾರ ಲಾಕ್ಡೌನ್ ಹೇರಿರುವ ಹಿನ್ನೆಲೆ ಮುಸ್ಲಿಮರ ರಂಜಾನ್ ಇದ್ದರೂ ವಾಹನ ಸಂಚಾರ ಜನಸಂಚಾರ ಎಲ್ಲವೂ ಸಂಪೂರ್ಣ ಸ್ತಬ್ಧವಾಗಿದೆ ಮಂಗಳೂರಿನ ಬಾವುಟಕುಡ್ಡೆಯ ಈದ್ಗಾ ಜುಮಾ ಮಸೀದಿಯಲ್ಲಿ ಪ್ರತಿ ವರ್ಷವೂ ಸುಮಾರು 10,000 ಕ್ಕೂ ಅಧಿಕ ಮಂದಿ ಪ್ರಾರ್ಥನೆಗೆ ಸೇರ್ತಾ ಇದ್ದರು ಈ ಬಾರಿ ಮಸೀದಿ ಸುತ್ತಮುತ್ತಲಿನ ರಸ್ತೆ ಆವರಣ ಎಲ್ಲವೂ ಖಾಲಿ ಖಾಲಿಯಾಗಿದೆ ಇನ್ನು ಕರಾವಳಿಯಲ್ಲಿರುವ ಮಸೀದಿಗಳಿಗೆ ಪೊಲೀಸ್ ಬಂದೋಬಸ್ತ್ ವಹಿಸಲಾಗಿದೆ ಇನ್ನು ಇಂದು ಹಬ್ಬ ಆಚರಿಸಲು ಕಾಸಿಯವರು ಕರೆಯನ್ನ ನೀಡಿದ್ದರೂ ಸಂಪೂರ್ಣ ಲಾಕ್ಡೌನ್ ವಿಧಿಸಲಾಗಿರುವ ಹಿನ್ನೆಲೆ ಅಗತ್ಯ ಸೇವೆಗಳಿಗೆ ಹೊರತುಪಡಿಸಿ ಹೊರಬರುವಂತಿಲ್ಲ ಜಿಲ್ಲಾಧಿಕಾರಿಗಳ ಈ ಆದೇಶದಂತೆ ಹಾಗೂ ಖಾಸಿಗಳ ಸೂಚನೆಯಂತೆ ಜಿಲ್ಲೆಯಲ್ಲಿ ಮುಸ್ಲಿಮರು ಮನೆಯಲ್ಲೇ ಈದುಲ್ ಫಿತರನ್ನ ಆಚರಿಸಿದ್ದಾರೆ ಮಸೀದಿಗಳಿಗೆ ಹೋಗದೆ ಮನೆಯಲ್ಲೇ ನಮಾಜ್ ಪ್ರಾರ್ಥನೆಯನ್ನ ಮಾಡುತ್ತಾರೆ ಎಲ್ಲ ವರ್ಷ ಪ್ರತಿ ವರ್ಷ ಇಲ್ಲಿ ರಂಜಾನ್ ಹಬ್ಬವನ್ನು ನಾವು ಆಚರಿಸಿದೆವು ಅಂದ್ರೆ ಹೆಚ್ಚಿನ ಇದರಲ್ಲಿ 10-11,000 ಜನರು ಇಲ್ಲಿ ಸೇರ್ತಿತ್ತು ಎಲ್ಲ ರಾಷ್ಟ್ರೀಯ ಮುಖಂಡರುಗಳು ಪೊಲೀಸರು ಎಲ್ಲ ಸೇರಿ ತುಂಬಾ 13 ಜನಕ್ಕೂ 1000 ಕ್ಕೂ ಹೆಚ್ಚು ಜನ ಇಲ್ಲಿ ಸೇರ್ತಿತ್ತು ಇದೊಂದು ಕೊರೋನಾ ಭೀತಿಯಿಂದಾಗಿ ಸ್ವಲ್ಪ ಎಲ್ಲ ರೋಗದ ಭೀತಿಗಾಗಿ ನಮ್ಮೆಲ್ಲ ನಮ್ಮ ಆಡಳಿತ ಸಮಿತಿಯು ಜಿಲ್ಲಾಧಿಕಾರಿಯು ನಮ್ಮ ಕಾಜಿಯವರು ಮಸೀದಿ ಆಡಳಿತ ಸಮಿತಿ ಅವರು ಎಲ್ಲರೂ ಒಪ್ಪಿಗೆ ಏನಂದ್ರೆ ನಾವು ತಮ್ಮ ತಮ್ಮ ಮನೆಯಲ್ಲೇ ನಮಾಜ್ ಮಾಡಬೇಕು ಮಸೀದಿಯಲ್ಲಿ ಇಲ್ಲಿಯೂ ನಮಾಜ್ ಮಾಡುವಂತ ಇಲ್ಲ ಈ ರೋಗದ ಭೀತಿಗೋಸ್ಕರ ಮತ್ತೆ ಎಲ್ಲರಿಗೂ ಅದು ಅಂದ್ರೆ ಸಾಂಕ್ರಾಮಿಕ ರೋಗವಲ್ಲ ಅದೊಂದು ಸ್ಪರ್ಶ ಆದ್ರೆ ಅಂದ್ರೆ ಎಲ್ಲರಿಗೂ ತೊಂದರೆನೇ ಅದಕ್ಕೋಸ್ಕರ ನಮ್ಮ ಕಾಜಿಯವರು ತೀರ್ಮಾನ ಕೊಟ್ಟರು ಜಿಲ್ಲಾಧಿಕಾರಿಗಳು ಕೊಟ್ಟರು ನಮ್ಮ ಆಡಳಿತ ಸಮಿತಿ ಹೇಳಿದರು ತಮ್ಮ ತಮ್ಮ ಮನೆಯಲ್ಲೇ ನಮಾಜ್ ಪ್ರಾರ್ಥನೆ ಮಾಡಿ ಮಸೀದಿಯಲ್ಲಿ ಯಾವುದು ಬೇಡ ಅಂತ ಅಷ್ಟೇ